ಇನ್ನು ಈ ಬಾರಿಯಾದರೂ ಸಿಗುತ್ತಾ ಎಲ್ಲಾ ಜಿಲ್ಲೆಗಳಿಗೆ ಸ್ಥಾನಮಾನ ಸದ್ಯ ಸಂಪುಟದಲ್ಲಿ ಬೆಂಗಳೂರು ಬೆಳಗಾವಿಗೆ ಸಿಂಹ ಪಾಲಿತು 16 ಜಿಲ್ಲೆಗಳಿಗಷ್ಟೇ ಸಿಕ್ಕಿದೆ ಮಂತ್ರಿಗಿರಿ ಪ್ರಾತಿನಿಧ್ಯ ಈ ಬಾರಿಯಾದರೂ ಉಳಿದೆಲ್ಲ ಜಿಲ್ಲೆಗಳಿಗೂ ಕೂಡ ಸ್ಥಾನಮಾನ ಸಿಗುತ್ತಾ ಬೆಂಗಳೂರು ಬೆಳಗಾವಿಯದೇ ಸಿಂಹ ಪಾಲು ಸದ್ಯ ಸಂಪುಟದಲ್ಲಿ ಈಗ ವಿಸ್ತರಣೆಯ ಸಂದರ್ಭದಲ್ಲಾದರೂ 16 ಜಿಲ್ಲೆಗಳಿಗಷ್ಟೇ ಪ್ರಾತಿನಿಧ್ಯ ಸಿಕ್ಕಿರೋದ್ರಿಂದ ಉಳಿದ ಜಿಲ್ಲೆಗಳಿಗೆ ಇನ್ನೂ 14 ಜಿಲ್ಲೆಗಳಿಗೆ ಯಾವುದೇ ಸಚಿವಗಿರಿ ಸಿಕ್ಕಿಲ್ಲ ಬೆಂಗಳೂರಿಂದಕ್ಕೆ ಬರೋಬ್ಬರಿ 7 ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ ಸಿ ಬೆಳಗಾವಿ ಜಿಲ್ಲೆಗೆ 4 ಸಚಿವ ಸ್ಥಾನ ಕೊಟ್ಟಿದ್ದಾರೆ ಬಿಎಸ್ವೈ ಶಿವಮೊಗ್ಗಕ್ಕೆ ಸಿಎಂ ಸೇರಿ ಕೇವಲ 2 ಸ್ಥಾನ ಮಾತ್ರ ಇನ್ನು ಸಚಿವ ಸ್ಥಾನವೇ ಇಲ್ಲದಿರುವಂತಹ ಜಿಲ್ಲೆಗಳು ಬರೋಬ್ಬರಿ 14 ಕೊಡಗು ಚಾಮರಾಜನಗರ ಮೈಸೂರು ಹಾಸನ ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾಮಾಂತರ ರಾಮನಗರ ದಾವಣಗೆರೆ ವಿಜಯಪುರ ಕೊಪ್ಪಳ ರಾಯಚೂರು ಯಾದಗಿರಿ ಕಲಬುರಗಿ ಚಿಕ್ಕಮಗಳೂರು ಈ ಬಾರಿ ಕ್ಯಾಬಿನೆಟ್ ಬ್ಯಾಲೆನ್ಸ್ ಮಾಡ್ತಾರಾ ಹಾಗಿದ್ರೆ ಸಿಎಂ ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಆನಂದ್ ಬೈದಿನಮನೆ ಈಗ ಸಂಪರ್ಕದಲ್ಲಿದ್ದಾರೆ ಆನಂದ್ ಈಗ ಕ್ಯಾಬಿನೆಟ್ ರೀಶಫಲ್ ಅಥವಾ ಎಕ್ಸ್‌ಪ್ಯಾನ್ಷನ್ ವಿಸ್ತರಣೆ ಆಗುವಂತ ಚಾನ್ಸಸ್ ಇರುವಂತ ಸಂದರ್ಭದಲ್ಲಿ ಈಗ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಪ್ರಾತಿನಿಧ್ಯ ಕೊಡೋದಕ್ಕೆ ಸಾಧ್ಯನಾ ಬಹಳಷ್ಟು ಫ್ಯಾಕ್ಟರ್ ಗಳನ್ನ ಇಟ್ಕೊಂಡು ಈ ಬಾರಿ ಮತ್ತೆ ಮಾಡ್ತಾ ಇರುವಂತದ್ದು ಅದು ಕೂಡ ಇಷ್ಟು ವಿಳಂಬ ಆಗಿದೆ ಈಗ ಈ ಎಲ್ಲಾ ಜಿಲ್ಲೆಗಳಿಗೂ ಪ್ರಾತಿನಿಧ್ಯ ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಅಂತಹದೊಂದು ಬೆಳವಣಿಗೆ ಆಗಲಿದೆಯಾ ಪ್ರತಿಮಾ ಯಾವುದೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಆದಾಗ ಬಹಳ ಪ್ರಮುಖವಾಗಿ ಎಲ್ಲಾ ಜಿಲ್ಲೆಗಳನ್ನು ಕೂಡ ಆದ್ಯತೆಯಾಗಿ ತೆಗೆದುಕೊಳ್ಳಬೇಕಾಗುತ್ತೆ ರಾಜ್ಯದಲ್ಲಿ 30 ಜಿಲ್ಲೆಗಳಿರುವಂತ ಈ ಸಂದರ್ಭದಲ್ಲಿ ಈಗಿರತಕ್ಕಂತ ಸಚಿವ ಸಂಪುಟ ಕೇವಲ 16 ಜಿಲ್ಲೆಗಳಿಗಷ್ಟೇ ಸೀಮಿತವಾಗಿರತಕ್ಕಂತದ್ದು ಇನ್ನು ಅರ್ಧ ರಾಜ್ಯಗಳು ಅಂದ್ರೆ ಸುಮಾರು 14 ಜಿಲ್ಲೆಗಳಿಗೆ ಇನ್ನು ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ ಬಹಳ ಪ್ರಮುಖವಾಗಿ ಬೆಂಗಳೂರಿಗೆ 7 ಸ್ಥಾನಗಳನ್ನು ಕೊಡಲಾಗಿದೆ ಬೆಳಗಾವಿಗೆ 4 ಸ್ಥಾನ ಕೊಡಲಾಗಿದೆ ಶಿವಮೊಗ್ಗಕ್ಕೆ 2 ಸ್ಥಾನಗಳನ್ನು ಕೊಡಲಾಗಿದೆ ಇನ್ನುಳಿದಿರತಕ್ಕಂತ ಜಿಲ್ಲೆಗಳಿಗೆ 11 ಸ್ಥಾನಗಳನ್ನು ಕೊಡಲಾಗಿದೆ ಆದರೆ ಬಹಳ ಪ್ರಮುಖವಾಗಿ ಕೊಡಗು ಮೈಸೂರು ಚಾಮರಾಜನಗರ ಹಾಸನ ರಾಮನಗರ ಬೆಂಗಳೂರು ಗ್ರಾಮಾಂತರ ಚಿಕ್ಕಮಗಳೂರು ಚಿತ್ರ ದಾವಣಗೆರೆ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಜಿಲ್ಲೆಗಳಾಗಿರತಕ್ಕಂತ ಯಾದಗಿರಿ ರಾಯಚೂರು ಕೊಪ್ಪಳ ಸೇರಿದಾಗ ಸುಮಾರು 14 ಜಿಲ್ಲೆಗಳಿಗೆ ಇನ್ನೂ ಕೂಡ ಯಾವುದೇ ರೀತಿಯ ಸ್ಥಾನಮಾನಗಳು ಸಿಕ್ಕಿಲ್ಲ ಇರತಕ್ಕಂತ ಒಟ್ಟು 34 ಸಚಿವ ಸ್ಥಾನಗಳ ಪೈಕಿ 16 ಜಿಲ್ಲೆಗಳಿಗೆ ಅದು ಈಗಾಗಲೇ ವಿಂಗಡಣೆಯಾಗಿದೆ ಈಗ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಮಾಡತಕ್ಕಂತ ಸಂದರ್ಭದಲ್ಲಿ ಈ ಎಲ್ಲಾ ಜಿಲ್ಲೆಗಳನ್ನು ಕೂಡ ಪರಿಗಣಿಸುತ್ತಾರಾ ಅಂತಕಂತ ಕುತೂಹಲಗಳು ಕೂಡ ಹೆಚ್ಚಾಗಿದೆ ಯಾಕೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಬಾರಿ ಗೆದ್ದಿರತಕ್ಕ ಶಾಸಕರು ಇದ್ದಾರೆ ಅವರಿಗೆ ಅವಕಾಶ ಇಲ್ಲ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡು ಬಂದರೂ ಕೂಡ ಪ್ರಭು ಚವ್ಹಾಣ್ ಒಬ್ಬರನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಅವಕಾಶಗಳು ಇಲ್ಲದೇ ಇರತಕ್ಕಂತದ್ದು ಚಿಕ್ಕಮಗಳೂರು ಪ್ರಾತಿನಿಧ್ಯ ಇಲ್ಲ ದಾವಣಗೆರೆ ಇಲ್ಲ ವಿಜಯಪುರ ಇಲ್ಲ ಸೋ ಹೀಗೆ ಹಳೆ ಮೈಸೂರು ಭಾಗದಲ್ಲಿ ಬರತಕ್ಕಂತ ಬೆಂಗಳೂರು ಗ್ರಾಮಾಂತರ ರಾಮನಗರ ಸೋ ಹೀಗೆ ಕೊಡಗು ಮೈಸೂರು ಚಾಮರಾಜ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಸೂಕ್ತವಾಗಿರುವಂತ ಸ್ಥಾನಗಳು ಇದುವರೆಗೂ ಕೂಡ ಸಿಕ್ಕಿಲ್ಲ ಹಾಗಾಗಿ ಜಿಲ್ಲಾ ಪ್ರಾತಿನಿಧ್ಯ ಆಗಬೇಕು ಅಂತಕ್ಕಂತ ಒತ್ತಾಯಗಳು ಕೂಡ ಕೇಳಿ ಬಂದಿರತಕ್ಕಂತದ್ದು ಯಾವುದೇ ಒಂದು ಸಚಿವ ಸಂಪುಟದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಆದ್ಯತೆ ಕೊಡಬೇಕಾಗಿರುತ್ತೆ ಆದರೆ ರಾಜಕೀಯವಾಗಿರತಕ್ಕಂತ ಕಾರಣಕ್ಕಾಗಿ ಕೇವಲ ಬೆಳಗಾವಿ ಮತ್ತು ಬೆಂಗಳೂರಿಗೆ ಹೆಚ್ಚು ಆದ್ಯತೆಗಳು ಸಿಕ್ಕಿದೆ ಈಗ ಬೆಂಗಳೂರಿನಲ್ಲಿ 7 ಜನ ಸಚಿವರುಗಳಿದ್ದಾರೆ ಬೆಳಗಾವಿಯಲ್ಲಿ 4 ಜನ ಸಚಿವರಿದ್ದಾರೆ ಸಿಎಂ ಸೇರಿದಾಗೆ ಶಿವಮೊಗ್ಗದಲ್ಲಿ 2 ಸಚಿವರಿದ್ದಾರೆ ಇನ್ನುಳಿದಿರತಕ್ಕಂತ ಜಿಲ್ಲೆಗಳನ್ನು ಈಗ ಕಡೆಗಣಿಸಿರತಕ್ಕಂತ ಬಗ್ಗೆ ಚರ್ಚೆಗಳು ಶುರುವಾಗಿದವೆ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸೂಕ್ತವಾಗಿರುವಂತ ಸ್ಥಾನಮಾನಗಳು ಸಿಗಬೇಕು ಅನ್ನುವಂತ ಡಿಮಾಂಡ್ ಕೂಡ ಇದ್ದಾವೆ ಸೋ ಹಾಗಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರು ಈಗ ಮಾಡತಕ್ಕಂತ ಸಚಿವ ಸಂಪುಟದ ವಿಸ್ತರಣೆ ಇಲ್ಲವೇ ಪುನರಚನೆ ಸಂದರ್ಭದಲ್ಲಿ ಎಲ್ಲಾ ಜಿಲ್ಲೆಗಳನ್ನು ಕೂಡ ಪರಿಗಣಿಸುತ್ತಾರ ಅನ್ನೋ ನೋಡಬೇಕಾಗುತ್ತೆ ಯಾಕೆಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ರೂ ಕೂಡ ಆ ಭಾಗಕ್ಕೆ ಸಚಿವ ಸ್ಥಾನಗಳೇ ಇಲ್ಲ ಪ್ರಭು ಚವ್ಹಾಣ್ ಅವರು ಬೀದರ್ನಿಂದ ಸಚಿವರಾಗಿದ್ದಾರೆ ಇನ್ನುಳಿದಿರತಕ್ಕಂತೆ ರಾಯಚೂರು ಇಲ್ಲ ಯಾದಗಿರಿ ಇಲ್ಲ ಕೊಪ್ಪಳ ಇಲ್ಲ ಹೀಗೆ ಪ್ರಮುಖವಾಗಿರತಕ್ಕಂತ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಪರವಾಗಿರತಕ್ಕಂತ ಕೆಲಸಗಳು ಆಗಬೇಕಾಗಿರತಕ್ಕಂತ ಜಿಲ್ಲೆಗಳಲ್ಲಿ ಸಚಿವರುಗಳು ಇಲ್ಲದೇ ಇರತಕ್ಕಂತದ್ದು ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲದೇ ಇರತಕ್ಕಂತ ಈ ಸಂದರ್ಭದಲ್ಲಿ ಸೂಕ್ತವಾಗಿರುವಂತ ಸ್ಥಾನಮಾನವನ್ನು ಎಲ್ಲಾ ಜಿಲ್ಲೆಗಳಿಗೆ ಕೊಡಬೇಕು ಅಂತಕ್ಕಂತ ಪ್ರಬಲವಾಗಿರುವಂತ ಆಗ್ರಹಗಳು ಈಗ ವ್ಯಕ್ತವಾಗಿದೆ ಅದನ್ನ ಮುಖ್ಯಮಂತ್ರಿಗಳು ಪರಿಗಣಿಸುತ್ತಾರ ಅನ್ನೋದನ್ನ ನೋಡಬೇಕಾಗಿದೆ ಪ್ರತಿಮಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್